ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ನನಗೆ ಅಂದರೆ, ನಾನು ಇವತ್ತು ನನ್ನ ಹೊಸ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ನನ್ನ ಫಸ್ಟ್ ವ್ಲಾಗ್ ಈ ಕ್ಯಾಮ್ರಾದಲ್ಲಿ. ನಿನ್ನೆಯಿಂದ ಸೆಟ್ಟಿಂಗ್ಸ್ ಎಲ್ಲ ಕಲ್ತ್ಕೊಂತ ಇದ್ರು ಮನು. ಬೆಳಗ್ಗೆ ಒಂದು ಸ್ವಲ್ಪ ಹೇಳ್ಕೊಟ್ಟಿದ್ದಾರೆ ನನಗೆ ಯಾವ ಥರ ಏನು ಸೆಟ್ಟಿಂಗ್ಸು ಅಂತ. ಏನ್ ಮನು ನೋಡ್ಕೊಂಡಿಯಾ ಎಲ್ಲ, ಇಲ್ಲ ಇನ್ನೂ ಕಲಿಯೋದಿದೆಯಾ ಸೆಟ್ಟಿಂಗ್ಸ್? ಹೌದಾ, ಬರೀ ಒಂದು ಪಾಯಿಂಟ್ ಅಷ್ಟೇ, ಒಂದು 25-50% ಕಲ್ತಿದ್ದೀನಿ ಅಷ್ಟೇ. ಓ, ಇನ್ನು ಸುಮಾರು ಇದೆ ಕಲಿಯೋದಿದೆ. ನಾನಿನ್ನು ಏನು ಕಲ್ತ್ಕೊಂಡಿಲ್ಲ, ಕೆಲವೊಂದು ಬೇಸಿಕ್ ಸೆಟ್ಟಿಂಗ್ಸ್ ಅಷ್ಟೇ ನನಗೆ. ಅಂದರೆ ಕ್ಯಾಮ್ರಾ ಯೂಸ್ ಮಾಡೋದು, ಬೇಸಿಕ್ಸ್ ಫೀಚರ್ಸ್ನಷ್ಟೇ ಹೇಳ್ಕೊಟ್ಟಿದ್ದಾರೆ ಸದ್ಯದ ಮಟ್ಟಿಗೆ. ಆಮೇಲೆ ಕುತ್ಕೊಂಡು ನಾನು ಎಕ್ಸ್ಪ್ಲೋರ್ ಮಾಡಬೇಕು. ಆದರೆ ಕ್ಯಾಮ್ರಾ ಯಾವುದು ಅಂತ ಮಾತ್ರ ಕೇಳಬೇಡಿ, ನಾನು ಸದ್ಯಕ್ಕೆ ಹೇಳಲ್ಲ, ಸದ್ಯಕ್ಕಲ್ಲ, ಸ್ವಲ್ಪ ದಿನ ಹೇಳದೇ ಇಲ್ಲ ಯಾವುದು ಇದು ಕ್ಯಾಮ್ರಾ ಅಂತ. ಯಾಕೆ ಅಂದರೆ, ನನಗೆ ಮನುಗೆ ಇರೋ ನಾಲೆಜ್ ಪ್ರಕಾರ ನಮ್ಮ ಕನ್ನಡ ಯೂಟ್ಯೂಬಲ್ಲಿ ಈ ಕ್ಯಾಮ್ರಾನ ಫಸ್ಟ್ ನಾವೇ ಯೂಸ್ ಮಾಡ್ತಾ ಇರೋದು, ಯಾರ ಹತ್ರನೂ ಇಲ್ಲ. ಅದಂತೂ ಹೇಳ್ತೀನಿ, ನಿಮ್ಗೆ ಏನಾದ್ರು ಅನ್ಸಿದ್ರೆ ಗೆಸ್ ಮಾಡಿ, ಬಟ್ ಯಾವುದು ಅಂತ ಮಾತ್ರ ಸದ್ಯಕ್ಕೆ ಕ್ವಶನ್ ಮಾಡಬೇಡಿ. ಮಾಡಿದ್ರು ನಾನು ಹೇಳಲ್ಲ, ಒಂದಿನ ರಿವೀಲ್ ಮಾಡ್ತೀನಿ ಯಾವುದು ಕ್ಯಾಮ್ರಾ ಅಂತ. ಏನಂತೆ ಮನು? 100% ನಾವೇ ಫಸ್ಟ್, ಯಾರ ಹತ್ರನೂ ಇಲ್ಲ ಕರ್ನಾಟಕದಲ್ಲೇ, ಯಾರ ಹತ್ರನೂ ಇಲ್ಲ. ಯಾಕಂದ್ರೆ ಈ ಕ್ಯಾಮ್ರಾ ಆಲ್ ಓವರ್ ಇಂಡಿಯಾ ಸ್ಟಾಕ್ ಅಲ್ಲಿ ಇಲ್ಲ. ನಾನು ಇದನ್ನ ಬುಕ್ ಮಾಡಿ ಆಲ್ಮೋಸ್ಟ್ 2.5 months ಆಗಿದೆ. ಇದು 2.5 months ಕರೆಕ್ಟ್, ಈ 17th ಬಂದ್ರೆ 2.5 ತಿಂಗಳು ಕರೆಕ್ಟ್. ಇವತ್ತಲ್ವಾ? ಇವತ್ತು ಇವತ್ತಿಗೆ ಇಲ್ಲ, ನಾಳೆಗೆ 2.5 ತಿಂಗಳು ಕರೆಕ್ಟ್ ಆಗಿ. ಸೊ ಹ್ಯಾಪಿ ಅಂಡ್ ಎಕ್ಸೈಟೆಡ್ ಟು ಶೂಟ್ ಇನ್ ದಿಸ್ ಕ್ಯಾಮ್ರಾ ಅಂತ ಹೇಳ್ತಾ ಇವತ್ತಿನ ದಿನಾನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಜೊತೆಗೆ. ಹೇಗೆ ಹೋಗುತ್ತೆ ನೋಡೋಣ. ಇವಾಗ ಆಸ್ ಯೂಶುವಲ್ ಕಿಚನ್ಗೆ ಹೋಗ್ತಾ ಇದ್ದೀನಿ ಲಂಚ್ ಪ್ರಿಪೇರ್ ಮಾಡೋದಕ್ಕೆ. ಯಾಕೆಂದ್ರೆ ಟೈಮ್ ಇವಾಗ, ಇವಾಗ ಎಷ್ಟು ಈಸಿ ಗೊತ್ತಾ, ನಾನು ನನ್ನ ಫೋನ್ನೇ ಯೂಸ್ ಮಾಡಿ. ಎಲ್ಲಿಟ್ಟೆ ನಾನು ನನ್ನ ಫೋನು? ಹೋಗಿ ಕೊಡು ನಿಂದೆ. 1:00 ಆಗ್ತಾ ಇದೆ. ಸೊ ಇವಾಗ ಆಸ್ ಯೂಶುವಲ್ ಕಿಚನ್ ಹೋಗ್ತಾ ಇದ್ದೀನಿ ಅಡುಗೆ ಮಾಡೋದಕ್ಕೆ. ಹಾಗಾಗಿ ಈಗ ಕುಕಿಂಗ್ ಬ್ರೇಕ್ ತಗೊಂತ ಇದ್ದೀನಿ ನಾನು. ಸಿಗ್ತೀನಿ ಕುಕ್ ಎಲ್ಲ ಆದ್ಮೇಲೆ. ಇವಾಗಿನ್ನು ಜಸ್ಟ್ ಲಂಚ್ ಮುಗಿಸ್ಕೊಂಡು ಕೂತಿದೀವಿ, ಬಿರಿಯಾನಿ ಮಾಡಿದೆ. ಹೆಂಗಿತ್ತು ಮನು? ತಟ್ಟೆ ಫುಲ್ ಖಾಲಿ ಮಾಡ್ಕೊಂಡು ಹೋಯ್ತಾ ಇದೀಯಾ? ಮಾಡಿ ತೊಳೆದು ಬಂದ್ಬಿಟ್ಟಿದ್ಯಾ? ಇಷ್ಟೊತ್ತು ನಾನು ಹೊಸ ಕ್ಯಾಮ್ರಾದಲ್ಲಿ ಲಾಗಿಂಗ್ ಮಾಡ್ತಾ ಇದ್ದೆ. ಆಮೇಲೆ ನೋಡಿದ್ರೆ ಅದು ನಮ್ದು ಹಳೆ ಗೋಪ್ರೋದು SD ಕಾರ್ಡ್ ಯೂಸ್ ಮಾಡ್ತಾ ಇದ್ವಿ. ಅದು ಸ್ಲೋ ಆಗ್ತಾ ಇದೆ. ಅಂದ್ರೆ ಅದು ಎಷ್ಟು GB ದು ಮನು? ಅದು SD ಕಾರ್ಡ್ ಎಷ್ಟು ಜಿ ಬಿ? ಅದು GB ಲೆಕ್ಕ ಬರಲ್ಲ, ರೈಟ್ ಸ್ಪೀಡ್ ಮೇಲೆ ಬರುತ್ತೆ. ಏನ್ ರೆಕಾರ್ಡ್ ಮಾಡೋಕೆ ಅದು ಮೆಮೊರಿ ಕಾರ್ಡ್ ಬರಿಬೇಕು. ಅದೇನೇ 4K ಫಾಸ್ಟ್ ಆಗಿ ಬರೆಯುತ್ತೋ ಅಷ್ಟು. ಯಾಕಂದ್ರೆ ನಾವು ರೆಕಾರ್ಡ್ ಮಾಡೋದು 4K ಅಲ್ವಾ, ಇನ್ನೂ ಸ್ವಲ್ಪ ಸ್ಪೀಡ್ ಇರೋದ್ಬೇಕು. ಈ ಮೆಮೊರಿ ಕಾರ್ಡ್ 2.5 ವರ್ಷ, ಈ ನೆಕ್ಸ್ಟ್ ಇನ್ನೂ ಸ್ಪೀಡ್ ಇರೋದ್ಬೇಕಾದ್ರೆ 5-5 ವರ್ಷ. ಸೊ ಇವಾಗ SD ಕಾರ್ಡ್ ತಗೊಳ್ಳೋ ತನಕ ಒಂದ್ 2-3 ವಿಡಿಯೋ ರೆಕಾರ್ಡ್ ಮಾಡಿದ ಆದ ತಕ್ಷಣ ಅದು ಸ್ಲೋ ಆಗಿ ಹೋಗ್ಬಿಡ್ತಾ ಇದೆ ರೈಟಿಂಗ್. ಹಾಗಾಗಿ ಅದ್ರಲ್ಲಿ ಇವಾಗ ನನ್ಗೆ ರೆಕಾರ್ಡ್ ಮಾಡಕ್ ಆಗ್ತಾ ಇಲ್ಲ. ಎಟ್ ಅಗೇನ್ ಮೊಬೈಲಿಗೆ ಸ್ವಿಚ್ ಬ್ಯಾಕ್ ಆಗಿದ್ದೀನಿ ಅಂಟಿಲ್ ವಿ ಬೈ ಆರ್ SD ಕಾರ್ಡ್. ಇಲ್ಲಿ ಸ್ವೆಲ್ಲಿಂಗ್ ಬಂದೈತ ನೋಡ್ ಮನು, ಕಾಲು ತಿರುಗಿಸ್ಬೇಡ ಇಲ್ಲಿ ಫುಲ್. ಇಲ್ಲ, ಇಲ್ಲಿ ಫುಲ್ ಆಂಕಲ್ಲೇ ಒಂಥರ ಟ್ವಿಸ್ಟ್ ಆದಂಗೆ ಫೀಲ್ ಆಗ್ತಾ ಇತ್ತು ನನಗೆ. ನನ್ನ ಕಾಲಿಕ್ಕಂತೆಲ್ಲ ಸೊಟ್ಟು ಹಾಗೆ ಬಗ್ಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಪೇನ್ ಬರುತ್ತೆ. ಹೌದಾ? ನನಗೂ ಬರುತ್ತೆ. ನಾನು ಹಿಂಗೆ ನೋಡಿ ಹಿಂಗೆ ಇಕ್ಕಂತೀನಲ್ಲ ಇದ್ರ ಕೆಳಗೆ. ಬಿಡಿಲಿ, 1 ನಿಮಿಷ ಕೈತೆಗೆ, ಕಾಲು ನೋವು ಬಂತು. ಓವರ್ ಎ ಪೀರಿಯಡ್ ಆಫ್ ಟೈಮ್ ನನಗೆ ಇಲ್ಲಿ ಪೇನ್ ಬರುತ್ತೆ. ಅವಾಗ ಏನು ಮಾಡ್ತೀನಿ, ಆಚೆ ಇಕ್ಕಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಒಂದು ನೋಟಿಸ್ ಬರಲ್ಲ, ಬೆಳಗ್ಗೆಯಿಂದ ನಡೆಯೋಕ್ಕೂ ಆಗ್ತಾ ಇಲ್ಲ, ಟ್ವಿಸ್ಟ್ ಆದಂಗೆ ಫೀಲ್ ಆಗ್ತಾ ಇದೆ. ಕತೆ ಸ್ಫೂರ್ತಿ ಅಲ್ವಾ? ಈಗ ನಿನಗೂ ಎಲ್ಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಪೇನ್ ಬರುತ್ತೆ ಅಂದೆ? ಎಲ್ಲಿ ಬರುತ್ತೆ ಪೇನ್ ಅಂದೆ? ಓವರ್ ಎ ಪೀರಿಯಡ್ ಆಫ್ ನನ್ಗೆ ಯಾವ್ದು ಮಾತಾಡಕ್ ಬರಲ್ಲ, ಅಷ್ಟು ಇನ್ನೋಸೆಂಟ್ ನಾನು. ಇನ್ನೋಸೆಂಟ್ ಅಲ್ಲ, ಒಂದು ಫಿಲಮ್ ಬಂದಿತ್ತು ಜಿಮ್ ಕ್ಯಾರಿ, ಡಂಬರ ಡಂಬರ ಖುಷಿ ವಿಷಯ ಏನ್ ಗೊತ್ತಾ, ನಮ್ಮ ಯಜಮಾನ್ರು 8 ಗಂಟೆ ನನಗೆ ಕಾಫಿ ಮಾಡ್ಕೊಡ್ತಾವ್ರೆ. ಮಾಡ್ದ? ಸೂಪರ್. ಹಂಗಂದ್ರೆ ಸೆಲ್ಫ್ ಪ್ರೈಸಿಂಗ್ ಅಂದ್ರೆ ಇದೆ ನೋಡಿ. ಜಸ್ಟ್ ಟೇಸ್ಟಿಂಗ್ ಲೈಕ್ ವಾವ್. ನಾನು ಲೆನ್ಸ್ ಒರೆಸಿಲ್ಲ, ಹಂಗಾಗಿ ಬ್ಲರ್ ಬರ್ತಾ ಇದೆ. ವಾವ್, ಈಗ ನಾನು ವಾವ್ ಅಂತ ಇದ್ದೀನಿ. ಯಾಕೆ ಹೇಳು? ಲೆನ್ಸ್ ಒರೆಸ್ದೆ, ಈಗ ಕ್ಲಿಯರ್ ಆಗಿ ಬರ್ತಾ ಇದೆ. ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್ ಈಗ.